ಬರ್ತೀವಿ. ಮತ್ತೊಂದು ಭೀಕರ ಹೆಣ್ಮಗುವಿನ ಕೊಲೆಯಾಗಿರುವಂಥದ್ದು ಅತ್ಯಂತ ದೊಡ್ಡ ದುರಂತ, ಆಘಾತಕಾರಿಯಾಗಿರುವಂಥ ಬೆಳವಣಿಗೆ, ಭಾಳ ದುಃಖಕರವಾದಂಥ ವಿಚಾರ. ಅಂಜಲಿ ಅಂಬಿಗೆ, ಆ ಹೆಣ್ಮಗು ಕಡು ಬಡು, ಆ ಹೆಣ್ಮಗು SSLC ಪಾಸ್ ಆದಮೇಲೆ ಕೇಟ್ರಿಂಗ್ ಉದ್ಯಮದಲ್ಲಿ ಯಾವಾಗ ಯಾವಾಗ ಅವಕಾಶ ಇದೆ ಅವ್ರು ಕೆಲಸ ಮಾಡ್ತಾರೆ. ಆ ಹೆಣ್ಮಗಳು ದುಡ್ದು ಈ ಕುಟುಂಬವನ್ನು ಹಾಕ್ತಾರೆ. ಮೂರು ತಂಗಿಯರಿದ್ದಾರೆ, ಒಬ್ಬಳು ಮದುವೆಯಾಗಿದೆ, ಇನ್ನಿಬ್ಬರು ಮಕ್ಕಳು ಓದ್ತಾ ಇದ್ದಾರೆ, SSLC ಓದ್ತಾ ಇದ್ದಾರೆ, 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರ ತಾಯಿ ತೀರ್ಕೊಂಡಿದ್ದಾರೆ 13 ವರ್ಷದಿಂದ. ಆಧಾರ ಇಲ್ಲ, ಆಧಾರ ರಹಿತವಾಗಿರುವಂಥ ಕುಟುಂಬದ ಹೆಣ್ಣುಮಗಳನ್ನು ಒಬ್ಬ ಯುವಕ ಕ್ರಿಮಿನಲ್ ಅವನು ಬಂದು ಹಾಡಿ ಆಗಲು ಬೆಳಗಿನ 5:00 ಬಂದು ಮನೆಗಳ ಒಳಗೆ ಬಂದು ಚಾಕುವಿಂದ ಹಿಡಿದು ಕೊಲೆ ಮಾಡ್ತಾನೆ ಅಂತಂದರೆ, ಇಂಥ ದಿಟ್ಟ ಜನದಟ್ಟಣೆಯ ಏರಿಯಾದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ಕಾನೂನಿನ ಭಯನೂ ಇಲ್ಲ, ಪೊಲೀಸರ ಭಯನೂ ಇಲ್ಲ. ಮನಸ್ಸೋ ಇಚ್ಛಿ ಏನು ಬೇಕಾದ್ರೂ ಮಾಡಿದ್ರು ನಡೀತೈತೆ ಅನ್ನುವಂಥ ವಾತಾವರಣ ಇವತ್ತು ಮೂಡಿದೆ. ಮತ್ತು ಪೊಲೀಸರು ನ್ಯಾಯ ಹಿರಿಮಠ ಆದಮೇಲೆ, ಆ ಪ್ರಕರಣ ಆದಮೇಲೆ ಎಲ್ಲರೂ ಪಾಪ ಇಲ್ಲೇ ಇದ್ದಾರೆ, ಎಚ್ಚೆತ್ಕೋಬೇಕಾಯ್ತು. ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದ್ರ ಹಿಂದಿರೋರನ್ನ ಇವತ್ತಿಗೂ ಅವರು ಹಿಡಿದಿಲ್ಲ. ಭಾಳ ದೊಡ್ಡ ದೊಡ್ಡ ಮಾತಾಡಿದರು, ಮುಖ್ಯಮಂತ್ರಿಗಳು ಬಂದು ಹೋದರು, ಎಲ್ಲರೂ ಬಂದು ಹೋದರು, ಭಾಳ ದೊಡ್ಡ ಮಾತಾಡಿದರು, ಕ್ರಮ ಏನಿಲ್ಲ. ಅದರಿಂದ ಪುಷ್ಟಿ ಪಡ್ಕೊಂಡು ಈ ಹುಡುಗ, ನೀನು ನನ್ನ ಜೊತೆಗೆ ಬರಲಿಲ್ಲ ಅಂದರೆ ನ್ಯಾಯ ಹಿರಿಬಿಡ್ತಾರೆ, ನೀನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೊಟ್ಟಿದ್ದ. ಅವ್ರ ತಂಗಿ ಮತ್ತು ರಾಜೀವ್ ಹೋಗಿ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಡಿಸಿದ್ದಾರೆ, ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅವತ್ತೇ ಅವನು ಕರೆದು ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಬಾಕಿಯಾಗಿದ್ದಾನಂತ ಈಗೆಲ್ಲ ಬೆಳಕಿಗೆ ಬರ್ತಾ ಇದೆ. ಆ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಕಾನೂನು ಪ್ರಕಾರ ಅವನ್ನ ಒಳಗಡೆ ಹಾಕಿದರೆ ಇವತ್ತು ಈ ಪ್ರಶ್ನೆ ಬರ್ತಿರಲಿಲ್ಲ. ಹೀಗಾಗಿ ಇವತ್ತು ಪೊಲೀಸರ ನಿರ್ಲಕ್ಷ್ಯತೆ, ಪೊಲೀಸರು ಪರೋಕ್ಷವಾಗಿ ಈ ಒಂದು ಕೊಲೆ ಮಾಡುವವನಿಗೆ ಒಂದು ರೀತಿಯಲ್ಲಿ ಬಿಟ್ಟಿದ್ದರಿಂದ ಈ ಕೊಲೆ ನಡೆದಿದೆ. ಅಂದರೆ ಈ ರಾಜ್ಯದಲ್ಲಿ ಪೊಲೀಸರು, ಪೊಲೀಸ್ ಸ್ಟೇಷನ್ ಎದಕ್ಕಿದೆ? ಬಡವರ ರಕ್ಷಣೆಗಿದೆಯಾ, ಹೆಣ್ಣುಮಕ್ಕಳ ರಕ್ಷಣೆಗಿದೆಯಾ, ಅಥವಾ ಬರೀ VIPಗಳ ರಕ್ಷಣೆಗಿದೆಯಾ? ಪೊಲೀಸ್ ಸ್ಟೇಷನ್ ಸೆಟಲ್ಮೆಂಟ್ ಕೇಂದ್ರ ಆಗಿದೆ ಅಂತ ಇವತ್ತು ಹೈಕೋರ್ಟ್ ಜಡ್ಜ್ ಹೇಳಿದ. ನಾವು ಹೇಳಿದ್ರೆ ರಾಜಕೀಯ ಪ್ರೇರಿತ ಅಂತಾರೆ ಆಡಳಿತ ಪಕ್ಷದವರು, ಸಾವಿನಲ್ಲಿ ರಾಜಕೀಯ ಮಾಡ್ತಾರೆ. ಸಾವಾಗಿದ್ದರ ಬಗ್ಗೆ ಮಾತಾಡೋದು, ಹಾಡೇ ಹಗಲು ಮರ್ಡರ್ಗಳಾಗ್ತಾಯಿದೆ. ನಿನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬ ಮದುವೆ ಆಗಲಿಲ್ಲ ಅಂತೇಳಿ ಅಪ್ರಾಪ್ತ ಬಾಲಿಕೆಯ ರುಂಡವನ್ನು ತೆಗೆದು ಬೇರೆ ಕಡೆ ಬಿಸಾಕಿ. ಏನು ನಡೀತಾ ಇದೆ ರಾಜ್ಯದಲ್ಲಿ? ಇಷ್ಟೆಲ್ಲ ಕೊಲೆ ನಡೆದ್ರು ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ?